ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಕ್ಲಿಪ್ ಬಂದು ನಮ್ಮ ಹಳ್ಳಿ ಮನೇಲಿ ತೆಗೆದಿತ್ತು. ನಾವು ಹಬ್ಬಕ್ಕೆ ಅಂತ ಎಲ್ಲರೂ ಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಹಸುಗಳಿಗೋಸ್ಕರ ಕೊಟ್ಟಿಗೆನೆಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಇದು ನಮ್ಮ ಹಳ್ಳಿ ಮನೆ ಸುತ್ತ ಇರುವಂಥ ವಾತಾವರಣ. ನಮ್ಮದು ತೋಟದ ಮನೆಯಾಗಿರೋದ್ರಿಂದ ಅಲ್ಲಿರೋ ಸುತ್ತ ವಾತಾವರಣ ತುಂಬ ಚೆನ್ನಾಗಿದೆ, ತುಂಬ ಕೂಲಾಗಿದೆ. ನೋಡಿ, ಹಸುಗಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಲ್ವಾ. ಇಲ್ಲಿ ನೋಡ್ತಿದ್ದೀರಲ್ವಾ, ಇವರಿಬ್ಬರು ನನ್ನ ಮಕ್ಕಳು. ಇವರಿಬ್ಬರು ಹಳ್ಳಿಲೇ ಎಳ್ಳು ಬೆಲ್ಲನ ಬೀರಿದ್ದಾರೆ. ಇವರಿಬ್ಬರು ಎಳ್ಳು ಬೆಲ್ಲ ಬೀರಿಬಿಟ್ಟು ಮನೆಗೆ ಇವಾಗ ಬರ್ತಿದ್ದಾರೆ. ಇವ್ರು ಬಂದ ನಂತರ ಹಸುಗಳನ್ನೆಲ್ಲ ಕರ್ಕೊಂಡು ಬೆಂಕಿ ಮೇಲೆ ಆರಿಸೋಕ್ಕೆ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಂಡು ಕರ್ಕೊಂಡೋಗ್ತಾರೆ. ಬಲೂನೆಲ್ಲ ಕಟ್ಟಿ, ಹೂವಿನ ಅಲಂಕಾರ ಮಾಡಿ, ಅದಕ್ಕೆ ಹಾರಗಳಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ ನೋಡಿ. ಇವಾಗ ಹಸುಗಳನ್ನೆಲ್ಲ ನೋಡ್ತಿದ್ದಾರಲ್ವಾ, ಅಲ್ಲಿ ಬೆಂಕಿ ಹಾಕ್ತಿದ್ದಾರೆ. ಆ ಬೆಂಕಿನ ಹಾರಿಕೊಂಡು ಹಸುಗಳು ಹೋಗ್ತವೆ. ಈ ಬೆಂಕಿಯಿಂದ ಹಾರೋ ಉದ್ದೇಶ ಏನು ಅಂತಂದರೆ, ಹಸುಗಳು ಈ ಚಳಿಗಾಲದಲ್ಲಿ ತುಂಬ ಹುಳು ಹುಪ್ಪಟೆಗಳೆಲ್ಲ ಜಾಸ್ತಿ ಆಗಿರುತ್ತೆ. ಹಸುಗಳ ಮೈ ಮೇಲೆಲ್ಲ ತುಂಬ ಸಣ್ಣ ಸಣ್ಣ ಹುಳುಗಳೆಲ್ಲ ಸೇರಿಕೊಂಡು ಅದಕ್ಕೆ ಏನಾದರೂ ತೊಂದರೆ ಮಾಡುತ್ತೆ. ಈ ಬೆಂಕಿ ಹಾರೋದ್ರಿಂದ ಯಾವುದೇ ಹುಳುಗಳಿದ್ದರೂ ಸಾಯ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಬೆಂಕಿಯಿಂದ ಹಸುಗಳನ್ನ ಹಾರಿಸ್ತಾರೆ. ನೋಡಿ ಈಗ ಹೇಗೆ ಹಾರುತ್ತವೆ ಅಂತ. ಇದು ನೋಡ್ತಿದ್ರೆ ಭಯ ಆಗುತ್ತೆ, ಹೇಗೆ ಹಾರುತ್ತೋ ಅಂತ. ತುಂಬ ಜಾಸ್ತಿ ಬೆಂಕಿ ಉರಿಯುತ್ತಿದೆ. ನೋಡಿ, ಒಂದೊಂದೇ ಹಸುಗಳನ್ನ ಕರ್ಕೊಂಡು ಬೆಂಕಿ ಹಾರಿಸ್ಕೊಂಡು ಹೋಗ್ತಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಆದರೆ ಇತ್ತೀಚೆಗೆ ಹಳ್ಳಿಗಳಲ್ಲೂ ಕೂಡ ಹಸುಗಳು ತುಂಬ ಕಡಿಮೆ ಆಗಿಬಿಟ್ಟಿದೆ. ಮೊದಲು ಇನ್ನೂ ತುಂಬ ಹಸುಗಳು ಇರ್ತಿತ್ತು, ಈಗಂತೂ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಇದೆಲ್ಲ ನೋಡೋಕ್ಕೆ ವರ್ಷಕ್ಕೊಂದೇ ಸಲ ಅಲ್ವಾ ಸಿಗೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಬೆಂಕಿ ಮೇಲೆ ಹಾರಿಸ್ಕೊಂಡು ಹೋದಂಥ ಹಸುಗಳನ್ನ ಮನೆ ಮುಂದೆ ನಿಲ್ಲಿಸಿ ಪೂಜೆ ಮಾಡ್ತಾರೆ. ವರ್ಷ ಪೂರ್ತಿ ರೈತನಿಗೋಸ್ಕರ ದುಡಿದಂಥ ಹಸುಗೆ ಇವತ್ತು ಹಬ್ಬ. ಇವತ್ತು ಹಸುಗಳನ್ನ ಸಾಕ್ಷಾತ್ ದೇವರ ರೂಪದಲ್ಲೇ ಪೂಜಿಸ್ತಾರೆ. ನೋಡಿ, ರೈತರಿಗೋಸ್ಕರ ಇಡೀ ವರ್ಷ ದುಡಿದು ದಣ್ದಿರುವಂಥ ಹಸುಗಳಿಗೆ ಇವತ್ತು ಪೂಜೆ ಸಲ್ಲಿಸ್ತಾರೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ನನ್ನ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.